ಓಂ ನಮ ಶಿವಾಯ. ಎಲ್ಲ ಆತ್ಮಬಂಧುಗಳಿಗೆ, ಶಿವಯೋಗಿಗಳಿಗೆ ಜ್ಞಾನದ ಬೆಳಕಿನ ಈ ಸಂಚಿಕೆಗೆ ಸ್ವಾಗತ. ಆತ್ಮಬಂಧುಗಳೇ, ನಮ್ಮ ಜೀವನದಲ್ಲಿ ಅತ್ಯ ಅಮೂಲ್ಯವಾಗಿರ್ತಕ್ಕಂತಹ ಒಂದು ಖಜಾನೆ ಅಂತ ಹೇಳಿದ್ರೆ ಅದು ಖುಷಿ, ಶಾಂತಿ, ಶಕ್ತಿ. ಈ ಮೂರನ್ನು ನಿರಂತರ ನಮ್ಮ ಜೀವನದಲ್ಲಿ ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಶಿವಯೋಗ ಬೇಕು. ಶಿವಯೋಗ ಇಲ್ಲ ಅಂತ ಹೇಳಿದರೆ ಅಲ್ಲಿ ನಮ್ಮ ಜೀವನದಲ್ಲಿ ಖುಷಿಯಾಗಲಿ, ಶಾಂತಿಯಾಗಲಿ, ಶಕ್ತಿಯಾಗಲಿ ಈ ಮೂರು ಕೂಡ ನಾವು ಅನುಭವ ಮಾಡಲಿಕ್ಕಾಗಲ್ಲ. ಜೀವನದಲ್ಲಿ ಎಷ್ಟು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾದ್ರೂ ಕೂಡ ನಮ್ಮ ಹತ್ರ ಶಕ್ತಿ ಬೇಕು. ಶಕ್ತಿ ಅಂದರೆ ಸ್ಥೂಲವಾಗಿರ್ತಕ್ಕಂತಹ ಬಾಹ್ಯದ ಶಕ್ತಿಯಲ್ಲ, ಆಂತರಿಕವಾದ ಮಾನಸಿಕ ಶಕ್ತಿ, ಆತ್ಮದ ಶಕ್ತಿ. ಆ ಶಕ್ತಿ ಕೇವಲ ಇರೋದು ಆ ಸರ್ವಶಕ್ತಿವಂತನಾದ ನಿರಾಕಾರ ಶಿವನ ನೆನಪಿನಲ್ಲಿ, ಸ್ಮೃತಿಯಲ್ಲಿ, ಯೋಗದಲ್ಲಿ. ಅದನ್ನು ನಮ್ಮ ಸ್ವಂತ ಮಾಡ್ಕೋಬೇಕು, ಅದರಲ್ಲಿ ನಮ್ಮ ಆತ್ಮದ ಜಾಗೃತಿ ಮಾಡ್ಕೋಬೇಕು ಅಂತ ಹೇಳಿದರೆ ನಾವು ನಿರಂತರ ಶಿವಯೋಗವನ್ನು ಮಾಡಲೇಬೇಕು. ನೋಡಿ, ಜೀವನದಲ್ಲಿ ನಾವು ನಾಲ್ಕು ಮಾತುಗಳನ್ನು ನಿರಂತರ ಜೀವನದ ಪ್ರಯಾಣದಲ್ಲಿ ನಾವು ನೋಡ್ತಾನೆ ಇರ್ತೇವೆ, ಅದರಲ್ಲೇ ಸಮಸ್ಯೆಗಳು ಬರ್ತಾ ಇರುತ್ತೆ. ಒಂದು ನಮ್ಮ ಒಂದು ಮನಸ್ಸು, ಎರಡನೆಯದು ನಮ್ಮ ಶರೀರ, ಮೂರನೆಯದು ಸಂಬಂಧಗಳು, ನಾಲ್ಕನೆಯದು ನಾವು ಎಲ್ಲಿ ಕೆಲಸ ಕಾರ್ಯಕ್ಷೇತ್ರ ಅಂತ ಹೇಳ್ಬೋದು, ಜಾಬ್ ಅಥವಾ ವರ್ಕ್ ಫೀಲ್ಡ್ ಅಂತ ಹೇಳ್ಬೋದು. ಅಲ್ಲಿ ನಾವು ಹಲವಾರು ಮಾತುಗಳನ್ನು ಎದುರಿಸಬೇಕಾಗತ್ತೆ. ಆದರೆ ಒಳಗಡೆ ಆತ್ಮದಲ್ಲಿ ಆ ಶಕ್ತಿ ಚಾರ್ಜ್ ಆಗಿದ್ದರೆ ಆ ಮಾತುಗಳನ್ನು ಎದುರಿಸೋದು ಬಹಳ ಸುಲಭ. ಕೆಲವರು ತುಂಬ ಟೆನ್ಷನ್ನಾಗಿ ಕೆಲಸ ಮಾಡ್ತಾರೆ, ಕೆಲವರು ತುಂಬ ಪೀಸ್ಫುಲ್ಲಾಗಿ ಕಾಮಾಗಿ ಕೆಲಸ ಮಾಡ್ತಾರೆ. ಇಬ್ಬರೂ ಕೆಲಸ ಮಾಡ್ತಾರೆ, ಆದರೆ ಇಬ್ಬರ ಮನಸ್ಸಿನ ಸ್ಥಿತಿ ಒಂಥರ ಇರೋದಿಲ್ಲ. ಈಗ ಪ್ರಶ್ನೆ ಉಟ್ಕೊಳ್ಳುತ್ತೆ, ಕೆಲವರ ಮನಸ್ಸು ಹೇಗೆ ತುಂಬ ಚೆನ್ನಾಗಿರುತ್ತೆ, ಕೆಲವರ ಮನಸ್ಸು ಹೇಗೆ ಈ ರೀತಿ ಅಲದಾಟ ಪರದಾಟ ಒತ್ತಡದಲ್ಲಿರುತ್ತೆ ಅಂತ. ಕಾರಣ ಇಷ್ಟೇ, ಒಳಗಡೆ ಇರ್ತಕ್ಕಂತಹ ಆತ್ಮನನ್ನು ಶಿವಯೋಗದಲ್ಲಿ ಚಾರ್ಜ್ ಮಾಡಿದರೆ ಅವರ ಮನಸ್ಸು ತೃಪ್ತವಾಗಿರುತ್ತೆ, ಖುಷಿಯಾಗಿರುತ್ತೆ. ಹೊರಗಡೆ ಸಂಪಾದನೆ ಮಾಡೋದು ಬೇರೆ, ಒಳಗಡೆ ಸಂಪಾದನೆ ಮಾಡೋದು ಬೇರೆ. ಹೊರಗಡೆ ಸಂಪಾದನೆ ಮಾಡೋದಕ್ಕೆ ನಮಗೆ ಸ್ಕೂಲು ಕಾಲೇಜುಗಳಲ್ಲಿ ಟ್ರೈನಿಂಗ್ ಸಿಗುತ್ತೆ, ಎಲ್ಲ ರೀತಿಯಲ್ಲೂ ಕೂಡ ಅಲ್ಲಿ ತರಬೇತಿ ಸಿಗುತ್ತೆ, ಅಲ್ಲಿ ನಮಗೆ ಅನುಭವಿಗಳ ಒಂದು ಮಾರ್ಗದರ್ಶನ ಸಿಗುತ್ತೆ. ಆದರೆ ಒಳಗಡೆ ಸಂಪಾದನೆ ಮಾಡೋದಕ್ಕೆ ನಾವು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಲೇಬೇಕು. ಆಧ್ಯಾತ್ಮಿಕ ಮಾರ್ಗ ನಮಗೆ ಒಳಗಡೆ ಸಂಪಾದನೆ ಮಾಡೋದನ್ನು ಕಲಿಸ್ಕೊಡುತ್ತೆ. ಆತ್ಮಬಂಧುಗಳೇ, ಇವತ್ತು ನಾವು ಪ್ರತಿಯೊಬ್ಬರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎದುರಿಸ್ತಾ ಇರೋ ಸಮಸ್ಯೆ ಅಂದರೆ ಮಕ್ಕಳ ಭವಿಷ್ಯ. ಮಕ್ಕಳ ಭವಿಷ್ಯದಲ್ಲಿ ನಾವೆಲ್ಲರೂ ಭಯಪಡ್ತೇವೆ, ಸಾಕಷ್ಟು ತಂದೆ ತಾಯಿಗಳು. ಯಾಕೆ, ಕಾರಣ ಏನು ಇದಕ್ಕೆ ಅಂದರೆ ಮೂಲವಾದಂತಹ ಮಾತು ಒಂದೇ, ಒಳಗಡೆ ಏನು ಸಂಪಾದನೆ ಮಾಡಬೇಕು ಅದರ ಬಗ್ಗೆ ಯಾರೂ ಕೂಡ ಅವರಿಗೆ ತರಬೇತಿ ಕೊಡ್ತಾ ಇಲ್ಲ. ಆದರೆ ಹೊರಗಡೆ ಸಂಪಾದನೆ ಮಾಡೋದನ್ನು ಮಾತ್ರ ನಾವು ಸ್ಕೂಲು ಕಾಲೇಜುಗಳಲ್ಲಿ ಎಜುಕೇಟ್ ಮಾಡ್ತಾ ಇದ್ದೇವೆ. ಒಂದು ಕಾಲೇಜಿಗೆ ಹೋದಾಗ, ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತೀರಾ, ಮೆಡಿಕಲ್ ಕಾಲೇಜ್ ಹೋಗ್ತೀರಾ, ಅಥವಾ ಇನ್ಯಾವುದೋ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿಸ್ತೀರಾ ಅಂದ್ಕೊಳ್ಳಿ, ಅಲ್ಲಿ ಹೌ ಟು ವರ್ಕ್, ಹೌ ಟು ಅರ್ನ್, ಒಂದು ವರ್ಕಿಂಗ್ ಒಂದು ಅರ್ನಿಂಗ್ ಇದೆರಡೇ ಕಲಿಸ್ಕೊಡ್ತಾರೆ. ಆದರೆ ವಾಟ್ ವೇ ಆಫ್ ಥಿಂಕಿಂಗ್ ಮಾಡಬೇಕು ಅಟ್ ದ ಟೈಮ್ ಆಫ್ ವರ್ಕಿಂಗ್ ಆ್ಯಂಡ್ ಅರ್ನಿಂಗ್ ಇದನ್ನು ಯಾರು ಕೂಡ ಕಲಿಸ್ಕೊಡಲ್ಲ. ದಟ್ ಈಸ್ ದ ರೀಸನ್ ಇವತ್ತು ಮನುಷ್ಯನ ಜೀವನದಲ್ಲಿ ಮೂರು ಶಕ್ತಿಗಳು ಡಿಸ್ಚಾರ್ಜ್ ಆಗ್ತಾ ಇದೆ. ಒಂದು ಪೀಸ್ ಆಫ್ ಮೈಂಡ್, ಇನ್ನೊಂದು ಹ್ಯಾಪಿನೆಸ್, ಇನ್ನೊಂದು ವಿಲ್ ಪವರ್ ಮನೋಬಲ. ಈ ಮೂರು ಚಾರ್ಜ್ ಆಗಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಟ್ರೈನ್ ದಮ್ ಹೌ ಟು ಮೇಕ್ ಚಾರ್ಜಿಂಗ್ ಇನ್ಸೈಡ್ ಬಿಫೋರ್ ಕಮ್ಮಿಂಗ್ ಔಟ್ಸೈಡ್. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಆಧ್ಯಾತ್ಮಿಕ ವಾತಾವರಣ ಕೂಡ ಅತ್ಯಗತ್ಯ. ಜೀವನ ಅಂದರೆ ಕೇವಲ ಗಳಿಕೆ ಮಾಡೋದು, ಜೀವನ ಅಂದರೆ ಕೇವಲ ಕೆಲಸ ಮಾಡೋದೇ ಅಲ್ಲ,
ಜೀವನದ ಫೌಂಡೇಶನ್ ನಿಂತಿರೋದೇ ಯೋಚನೆ ಮಾಡೋದ್ರಲ್ಲಿ. ಯೋಚನೆ ಅಂದರೆ ಥಿಂಕಿಂಗ್, ಥಿಂಕಿಂಗ್ ಅಂದರೆ ಆಲೋಚನೆಗಳು, ಆಲೋಚನೆಗಳಂದರೆ ವಿಚಾರಗಳು, ಸಂಕಲ್ಪಗಳು, ಆ ಸಂಕಲ್ಪಗಳಂದರೆ ವೈಬ್ರೇಷನ್ಸ್. ನೋಡಿ, ಎಲ್ಲಿ ತನಕ ನಾವು ನಮ್ಮ ಜೀವನದ ಖುಷಿಯನ್ನು, ನಮ್ಮ ಜೀವನದ ಶಾಂತಿಯನ್ನು ಪರಿಸ್ಥಿತಿಗಳ ಕಂಟ್ರೋಲಲ್ಲಿ, ವ್ಯಕ್ತಿಗಳ ಕಂಟ್ರೋಲ್ಗೆ ಕೊಟ್ಬಿಡ್ತೇವೆ, ಅಲ್ಲಿ ತನಕನೂ ಕೂಡ ನಾವು ವೀಕ್ ಇದ್ದೇವೆ ಅಂತ. ಪ್ರತಿಯೊಬ್ಬರಿಗೂ ಕೂಡ ಎರಡು ಆಯ್ಕೆ ಇರುತ್ತೆ, ಒಂದು ಸ್ವಸ್ಥಿತಿ, ಇನ್ನೊಂದು ಪರಿಸ್ಥಿತಿ. ಸ್ವಸ್ಥಿತಿ ಅಂದರೆ ಸೆಲ್ಫ್ ಪವರ್, ಆತ್ಮದ ಪವರ್. ಪರಿಸ್ಥಿತಿ ಅಂದರೆ ಹೊರಗಡೆ, ಅದು ವ್ಯಕ್ತಿಗಳ ಮೂಲಕ ಬರಬಹುದು ಅಥವಾ ಯಾವುದಾದರೂ ಒಂದು ಪರಿಸ್ಥಿತಿಗಳ ರೂಪದಲ್ಲಿ ಬರಬಹುದು. ಹೆಂಗೆ ಗೊತ್ತಾಗುತ್ತೆ ನಾನು ಒಳಗಡೆ ಪವರ್ಫುಲ್ ಇದ್ದೀನಾ ಇಲ್ವಾ, ಚಾರ್ಜ್ ಆಗಿದ್ದೀನಾ ಇಲ್ವಾ ಅಂತ? ಸಿಂಪಲ್ ಈಕ್ವೇಷನ್, ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ಸಮಸ್ಯೆ ಬಂತು, ಪ್ರಾಬ್ಲಮ್ ಬಂತು, ನಾನು ಮನಸ್ಥಿತಿ ಕಳ್ಕೊಂಡೆ, ಶಾಂತಿ ಕಳ್ಕೊಂಡೆ, ಖುಷಿ ಕಳ್ಕೊಂಡೆ, ಶಕ್ತಿ ನೆಮ್ಮದಿ ಕಳ್ಕೊಂಡೆ, ಡಿಸ್ಟರ್ಬ್ ಆಗಿಬಿಟ್ಟೆ, ನಾನು ಮನಸ್ಸು ಪೂರ್ತಿಯಾಗಿ ಏರುಪೇರು ಆಯಿತು, ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ನೆಗೆಟಿವ್ ತುಂಬ ಬಂದ್ಬಿಡ್ತು ಅಂದರೆ 100% ಹೊರಗಡೆ ಪರಿಸ್ಥಿತಿಗಳ ಪ್ರಭಾವ ನನ್ನ ಮೇಲೆ ಬಿದ್ದಿದೆ, ಅದರಿಂದ ನಾನು ವೀಕ್ ಆಗಿದ್ದೀನಿ ಅಂತ. ಹೊರಗಡೆ ಪ್ರಾಬ್ಲಮ್ಸ್ ಎಷ್ಟೇ ರೀತಿಯಲ್ಲಿದ್ದರೂ ಕೂಡ ಒಳಗಡೆ ನಾನು ಡಿಸ್ಟರ್ಬ್ ಆಗಲಿಲ್ಲ, ರೆಸ್ಪಾಂಡ್ ಮಾಡಿದೆ, ಆದರೆ ಒಳಗಡೆ ಯಾವ ರೀತಿಯಲ್ಲೂ ಕೂಡ ನಾನು ಏರುಪೇರಲ್ಲಿ ಬರಲಿಲ್ಲ, ಒಂದು ಅಲದಾಟದಲ್ಲಿ ಬರಲಿಲ್ಲ. ಆ ಪ್ರಾಬ್ಲಮ್ನ ನಾನು ನಾಲೆಜ್, ವಿತ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್, ವಿತ್ ರೈಟ್ ಥಾಟ್ಸ್, ಸರಿಯಾದ ಸಮಯಕ್ಕೆ ಸರಿಯಾದ ಆಲೋಚನೆಯಿಂದ ಆ ಪರಿಸ್ಥಿತಿನ ಎದುರಿಸ್ತೆ ಅಂದ್ಕೊಳ್ಳಿ, ದೆನ್ ನನ್ನ ಆತ್ಮದ ಪವರಲ್ಲಿ ಪವರ್ಫುಲ್ ಇದೆ ಅಂತ, ನನ್ನ ಸ್ವಸ್ಥಿತಿ ಪವರ್ಫುಲ್ ಇದೆ ಅಂತ. ತುಂಬ ಜನ ಕೇಳ್ತಾರೆ ಧ್ಯಾನ ಏನಕ್ಕೆ ಮಾಡಬೇಕು ಅಂತ. ಧ್ಯಾನ ಮಾಡೋದರ ಮುಖ್ಯ ಉದ್ದೇಶನೇ ಆಗಿದೆ, ಮೆಡಿಟೇಷನ್ ಮಾಡುವಂಥ ಮುಖ್ಯ ಉದ್ದೇಶನೇ ಆಗಿದೆ, ಸೆಲ್ಫ್ನ ಪವರ್ಫುಲ್ಲಾಗಿ ಇಟ್ಕೋಬೇಕು, ಪರಿಸ್ಥಿತಿಗಳನ್ನು ಸಹಜವಾಗಿ ಎದುರಿಸಬೇಕು. ಜೀವನದಲ್ಲಿ ಪರಿಸ್ಥಿತಿಗಳು ನಮ್ಮ ಕಂಟ್ರೋಲಲ್ಲಿಲ್ಲ, ಆದರೆ ಪರಿಸ್ಥಿತಿಗಳು ಬರೋದೇ ಇಲ್ಲ ಅಂದರೆ ಅದು ಜೀವನ ಅಲ್ಲವೇ ಅಲ್ಲ. ಕ್ವಶನ್ ಪೇಪರ್ ಬರಲಿಲ್ಲ ಅಂದರೆ, ನೀವು ಆನ್ಸರ್ ಮಾಡಲಿಲ್ಲ ಅಂದರೆ ಪ್ರಮೋಷನ್ ಆಗೋದೇ ಇಲ್ಲ, ಪ್ರೋಗ್ರೆಸ್ ಆಗೋದೇ ಇಲ್ಲ. ಲೈಫ್ ಅನ್ನೋಂತಹ ಈ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ಸ್ ಬರ್ತಾನೇ ಇರುತ್ತೆ, ಪ್ರಾಬ್ಲಮ್ಸ್ ಬರ್ತಾನೇ ಇರುತ್ತೆ, ನಾವು ಪ್ರೋಗ್ರೆಸ್ ಆಗಲೇಬೇಕು, ಹಾಗಾಗಿ ಪಾಸ್ ಮಾಡಲೇಬೇಕು. ಆ ಪಾಸ್ ಮಾಡಲಿಕ್ಕೆ ಈಕ್ವೇಷನ್ ನಮ್ಮ ಹತ್ರ ಕರೆಕ್ಟಾಗಿ ಗೊತ್ತಿರಬೇಕು. ಆ ಈಕ್ವೇಷನ್ ಏನು? ಒಂದು ಜ್ಞಾನ ಮಾರ್ಗ, ಇನ್ನೊಂದು ಯೋಗ ಮಾರ್ಗ. ಜ್ಞಾನ ಮಾರ್ಗ ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊ, ಯೋಗ ಮಾರ್ಗ ಅಂದರೆ ಶಿವನ ಜೊತೆಯಲ್ಲಿ ಸಂಬಂಧವನ್ನು ಕರೆಕ್ಟಾಗಿ ಜೋಡಿಸು. ಇದೆರಡೂ ಇದ್ದರೆ ಮಾತ್ರ ನಮ್ಮ ಮಾರ್ಗದಲ್ಲಿ ಬಹಳ ಖುಷಿ, ಶಾಂತಿ, ಶಕ್ತಿ ಮೂರೂ ಕೂಡ ಕಂಡುಬರುತ್ತೆ. ಹೆಂಗೆ ಗೊತ್ತಾಗುತ್ತೆ ನಾವು ಜೀವನದಲ್ಲಿ ಶಿವಯೋಗಿಗಳಾಗಿದ್ದೀವ ಇಲ್ವಾ ಅಂದರೆ, ಜೀವನದ ಪ್ರತಿ ಪ್ರಾಬ್ಲಮ್ನಲ್ಲೂ ನಾನು ಖುಷಿ ಕಳ್ಕೊಳ್ಳಿಲ್ಲ, ಶಕ್ತಿ ಕಳ್ಕೊಳ್ಳಿಲ್ಲ, ಶಾಂತಿ ಕಳ್ಕೊಳ್ಳಿಲ್ಲ, ಸ್ಟೇಬಲ್ ಆಗಿದ್ದೇನೆ, ಪೀಸ್ಫುಲ್ ಆಗಿದ್ದೇನೆ, ಪವರ್ಫುಲ್ ಆಗಿದ್ದೇನೆ, ಪರಿಸ್ಥಿತಿಗಳ ಪ್ರಭಾವ ನನ್ನ ಮೇಲೆ ಬೀಳಲಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಶಿವಯೋಗಿ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಜೀವನದಲ್ಲಿರೋದೇ ಎರಡೇ ಟೈಪ್ ಆಫ್ ಸ್ಥಿತಿಗಳು, ಒಂದು ಆದರೆ ಯೋಗಿಯಾಗು, ಇಲ್ಲದಿದ್ದರೆ ಭೋಗಿಯಾಗು ಅಂತ. ಯೋಗಿ ಅಂದರೆ ಹ್ಯಾಪಿ ಜರ್ನಿ ಇನ್ ದ ಲೈಫ್, ಭೋಗಿ ಅಂದರೆ ಸ್ಟ್ರೆಸ್ಸು, ಟೆನ್ಷನ್ನು, ಚಿಂತೆ, ಫಿಯರು ಇವೆಲ್ಲ ಇಟ್ಕೊಂಡು ಜೀವನ ಮಾಡೋದು. ನಮ್ಮ ಜೀವನದ ಆಯ್ಕೆ ನಮ್ಮ ಕೈಯಲ್ಲಿದೆ, ಇಲ್ಲ ಯೋಗಿ ಆಗ್ತೀಯ, ಇಲ್ಲ ಭೋಗಿ ಆಗ್ತೀಯ. ಭೋಗಿ ಅಂತೂ ಕಲಿಯುಗದಲ್ಲಿ ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಆಗಿಬಿಟ್ಟಿದ್ದಾರೆ. ಜೀವನ ಅಂದರೆ ಭೋಗಿಸೋದು ಅಂತಲೇ ಎಲ್ಲರೂ ತಿಳ್ಕೊಂಡಿರೋದು, ಆದರೆ ಜೀವನನ ಖುಷಿ, ಶಾಂತಿ, ಶಕ್ತಿಯಿಂದ ಅನುಭವಿಸೋದು ಜೀವನ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಯಾರೂ ಕೂಡ ಶಿವಯೋಗಿಗಳಾಗಿಲ್ಲ. ಶಿವ ಅಂದರೆ ಮತ್ತೊಂದು ರೀತಿಯಲ್ಲಿ ಅರಿಯಬೇಡಿ, ಶಿವ ಅಂದರೆ ಆ ನಿರಾಕಾರ, ಆ ಸರ್ವಶಕ್ತಿವಂತ ವಿಶ್ವೇಶ್ವರನ ಒಂದು ಸ್ವರೂಪ ಅಷ್ಟೇ. ಆಲ್ ಮೈಟಿ ಅಂತ ಹೇಳ್ತೇವೆ ಅವನಿಗೆ, ನಾವು ಎಟರ್ನಲ್ ಪವರ್ ಅಂತ ಹೇಳ್ತೇವೆ ಅವನಿಗೆ, ಸೋರ್ಸ್ ಆಫ್ ನಾಲೆಜ್ ಅಂತ ಹೇಳ್ತೇವೆ ಅವನನ್ನೇ ನಾವು, ವಿಶ್ವನಾಥನು, ಪರಮಾತ್ಮನು,
ನಿರಾಕಾರನು ಹೆಂಗ ಕರೆದ್ರೂ ಕೂಡ ಒಂದೇ. ಆ ಜಗದೀಶ್ವರನ ಜೊತೆಯಲ್ಲಿ ನಮ್ಮ ಯೋಗ ಕರೆಕ್ಟಾಗಿದ್ದರೆ ನಮ್ಮ ಒಳಗಡೆ ಇರತಕ್ಕಂಥ ಆತ್ಮದ ಚಾರ್ಜ್ ಪರ್ಫೆಕ್ಟ್ ಇರುತ್ತೆ. ಆತ್ಮ ಬಂಧುಗಳೇ, ಇವತ್ತು ನಾನು ನಿಮ್ಮ ಮುಂದೆ ಒಂದು ಅನಿಸಿಕೆಯನ್ನು ಹಂಚಿಕೊಳ್ತೇನೆ. ನೋಡಿ, ಈ ಜಗತ್ತಲ್ಲಿ ನಾವು ಬಯಸಿರೋ ಹಾಗೆ ಪ್ರತಿಯೊಂದು ಸೀನ್, ಪ್ರತಿಯೊಂದು ದೃಶ್ಯ ಜೀವನದಲ್ಲಿ ನೋಡೋಕ್ಕಾಗೋದಿಲ್ಲ. ತಿಳ್ಕೊಳ್ಳಿ, ನೀವು ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಬೇಕಾಗಿರುತ್ತೆ. ಆ ಕೆಲಸ ಕಾರ್ಯಕ್ಕೆ ತೊಡಗುವಾಗ ನಾವು ಬರೀ ಕೆಲಸದ ಬಗ್ಗೆ ಯೋಚನೆ ಮಾಡ್ತೇವೆ, ಕಾರ್ಯದ ಬಗ್ಗೆ ಯೋಚನೆ ಮಾಡ್ತೇವೆ ಹೊತ್ತು ಆ ಕೆಲಸ ಕಾರ್ಯ ಒಂದು ಕ್ರಿಯೆ, ಅದು ಒಂದು ವಿಸ್ತಾರ. ಆ ವಿಸ್ತಾರಕ್ಕೆ ಹೆಜ್ಜೆ ಇಡೋಕ್ಕೆ ಮೊದಲು ಒಳಗಡೆ ನಾವು ಯಾವಾಗಾದರೂ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಚೆಕ್ ಮಾಡಿಕೊಂಡು ಮತ್ತೆ ಕೆಲಸ ಕಾರ್ಯಕ್ಕೆ ಹೋದ್ವಾ? ಸಿಂಪಲ್ ಎಕ್ಸಾಂಪಲ್, ಒಂದು ಸ್ಟೂಡೆಂಟ್ ಅವನು ಓದೋದಕ್ಕೆ ಕೂತ್ಕೊಳ್ಳೋಕ್ಕೆ ಮೊದಲು ಏನೇನು ರೆಡಿ ಮಾಡ್ಕೊಳ್ತಾನೆ, ಫೌಂಡೇಶನ್ ಏನೇನು ಸರಿಪಡಿಸ್ಕೊಳ್ತಾನೆ, ಅವನು ಕೂತ್ಕೊಳ್ತಕ್ಕಂಥ ಜಾಗನ ಫಸ್ಟು ಗುರುತಿಸ್ಕೊಳ್ತಾನೆ, ಕರೆಕ್ಟಾಗಿರೋ ಲೈಟ್ನ ಇಟ್ಕೊಳ್ತಾನೆ, ಎಲ್ಲೂ ಡಿಸ್ಟರ್ಬ್ ಆಗದಿರೋ ಹಾಗೆ ಡೋರ್ಸು ಕ್ಲೋಸ್ ಮಾಡ್ತಾನೆ, ಎಲ್ಲ ರೀತಿಯಲ್ಲಿರುವಂಥ ಬುಕ್ಸು ಕರೆಕ್ಟಾಗಿ ಒಂದಾದ್ಮೇಲೆ ಒಂದು ಏನು ಅನ್ನೋದನ್ನು ಸರಿಯಾಗಿ ಆರ್ಡರ್ ಪ್ರಕಾರ ಜೋಡಿಸ್ಕೊಳ್ತಾನೆ, ಎಲ್ಲ ರೀತಿಯ ಒಂದು ಡಿಸ್ಟರ್ಬೆನ್ಸಸ್ನ ಸೈಲೆಂಟ್ ಮಾಡ್ಕೊಳ್ತಾನೆ, ಮತ್ತೆ ಓದ್ತಾನೆ. ಒಂದು ಡಾಕ್ಟರ್, ಒಂದು ಸರ್ಜನ್ ಆಪರೇಷನ್ ಮಾಡುವಾಗ ಕಂಪ್ಲೀಟ್ ಓ ಟಿ ಟೇಬಲ್ ಸೆಟ್ ಮಾಡ್ಕೊಳ್ತಾರೆ, ಎಲ್ಲ ರೀತಿಯಲ್ಲೂ ಕೂಡ ಎಚ್ಚರ ವಹಿಸ್ತಾರೆ, ಮತ್ತೆ ಆಪರೇಷನ್ ಮಾಡ್ತಾರೆ. ಹಾಗೆ ನಾವು ಕಾರ್ಯಕ್ಷೇತ್ರ, ಕರ್ಮಕ್ಷೇತ್ರದಲ್ಲಿ ಹೆಜ್ಜೆ ಇಡೋಕ್ಕೆ ಮೊದಲು, ಒಂದು ಕೆಲಸವನ್ನು ಮಾಡೋಕ್ಕೆ ಮೊದಲು ನಾವು ಮನಸ್ಸಿನ ಸ್ಥಿತಿಯನ್ನು ಸೆಟ್ ಮಾಡಿಕೊಂಡು ಮತ್ತೆ ಮಾಡೋದ್ವಾ? ಅದಕ್ಕೆ ನೋಡಿ, ನಾವು ಕೆಲಸದ ಕಾನ್ಷಿಯಸ್ಸಲ್ಲಿ ಮುಂದೆ ಹೋಗ್ತೀವಿ, ಆದರೆ ಮನಸ್ಸಿನ ಸ್ಥಿತಿಯನ್ನು ಮಾತ್ರ ಸರಿ ಮಾಡ್ಕೊಳ್ಳಲ್ಲ. ಅದಕ್ಕೆ ಹೇಳ್ತಾರೆ, ನೀನು ಯಾವಾಗ ಮನಸ್ಸನ್ನು ಕರೆಕ್ಟ್ ರೀತಿಯಲ್ಲಿ ಸೆಟ್ ಮಾಡ್ಕೊಳ್ಳೋದೇ ಕೆಲಸ ಮಾಡ್ತೀಯ, ಅಲ್ಲಿ ನೀನು ಅಪ್ಸೆಟ್ ಆಗ್ತೀಯ, ನಿನ್ನ ಸುತ್ತ ಇರೋರನ್ನೂ ಅಪ್ಸೆಟ್ ಮಾಡ್ತೀಯ ಅಂತ. ಯಾವಾಗ ಮನುಷ್ಯನ ಮನಸ್ಸು ಸೆಟ್ ಮಾಡ್ಕೊಳ್ತಕ್ಕಂತಹ ವಿಧಾನ ಕಲ್ತ್ಕೊಂಡ್ಬಿಡ್ತಾನೆ, ಅವನು ಎಂತಹ ಪರಿಸ್ಥಿತಿಯಲ್ಲೂ ಅಪ್ಸೆಟ್ ಆಗಲ್ಲ. ಈಗ ಸಿಂಪಲ್ ಎಕ್ಸಾಂಪಲ್, ನಿಮ್ಮ ಮಕ್ಕಳು ಮನೆಯಲ್ಲಿ ಓದೋದಿಲ್ಲ, ನೀವು ಅವರಿಗೆ ಏನೋ ಓದು ಅಂತ ಹೇಳಬೇಕು. ನೀವು ಮೊದಲೇ ಮನಸ್ಸಲ್ಲಿ ಏನೂ ಸೆಟ್ಟಿಂಗ್ ಮಾಡ್ಕೊಳ್ಳಲ್ಲ, ಇವನು ಓದೋದಿಲ್ಲ, ಅವನು ಏನಕ್ಕೂ ಕೆಲಸಕ್ಕೆ ಬಾರ್ದವನು, ಏನು ಹೇಳಿದ್ರು ಕೇಳೋದಿಲ್ಲ, ಇವನಿಗೆ ಗೌರವ ಇಲ್ಲ ಅಂತ ಹೇಳೋದು ಮಕ್ಕಳಿಗೆ ಬುದ್ಧಿ ಹೇಳೋದು, ಅದು ವರ್ಕ್ ಆಗಲ್ಲ. ಯಾರಿಗಾದರೂ ನೀವು ಕೆಲಸನ ವಹಿಸ್ತೀರ, ಆ ಕೆಲಸ ಅವರು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಅವರಿಗೆ ನೀವು ಇನ್ಸ್ಟ್ರಕ್ಷನ್ ಕೊಡಬೇಕು, ಅವರಿಗೆ ನೀವು ಸೂಚನೆ ಕೊಡಬೇಕು, ಅವರಿಗೆ ನೀವು ಸರಿಯಾದಂಥ ಗೈಡೆನ್ಸ್ ಕೊಡಬೇಕು, ಆದರೆ ಕೊಡೋದು ಕಾಣಿಸ್ತಾ ಇದೆ ನಮಗೆ, ತಗೊಳ್ಳೋವ್ರಿಗೂ ಕಾಣಿಸ್ತಾ ಇದೆ, ಆದರೆ ಒಳಗಡೆ ಮನಸ್ಸು ಫಸ್ಟು ನಾನು ಸ್ಥಿತ ಮಾಡ್ಕೊಂಡಿದ್ದೀನ, ಚೆಕ್ ಮಾಡ್ಕೊಂಡಿದ್ದೀನ? ಸಿಂಪಲ್ ಎಕ್ಸಾಂಪಲ್, ನೀವು ಯಾರೋ ಒಬ್ಬರಿಗೆ ಒಂದು ಕೆಲಸದ ಬಗ್ಗೆ ಹೇಳಬೇಕು, ಮೊದಲು ನಿಮ್ಮ ಮನಸ್ಸಿನ ಕ್ವಾಲಿಟಿನ ಚೆಕ್ ಮಾಡ್ಕೊಳ್ಳಿ. ನಾನು ಈಗ ನನ್ನ ಮೈಂಡ್ ಯಾವ ಸ್ಟೇಟಲ್ಲಿದೆ? ಕಾಮ್ ಸ್ಟೇಟಲ್ಲಿದೆಯಾ, ಪೀಸ್ಫುಲ್ ಆಗಿದೆಯಾ, ಹ್ಯಾಪಿ ಮೈಂಡ್ ಆಗಿದೆಯಾ, ನಾನು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ವಾ? ನಾನು ಯಾರಿಗೆ ಕೆಲಸ ಹೇಳ್ತೇನೆ ಆ ಕೆಲಸ ಅವರು ಪರ್ಫೆಕ್ಟಾಗಿ ಮಾಡೇ ಮಾಡ್ತಾರೆ, ಅವರು ಒಂದು ಪವರ್ಫುಲ್ ಆತ್ಮ, ಅವರು ಒಂದು ಶುದ್ಧ ಆತ್ಮ, ಅವರು ಒಂದು ಪ್ಯೂರ್ ಸೋಲ್, ಆ ಶಿವನ ಬ್ಲೆಸ್ಸಿಂಗ್ಸ್, ಆ ಶಿವನ ಶಕ್ತಿ ಅವರ ಮೇಲಿದೆ, ನಾನು ಹೇಳ್ತಕ್ಕಂಥದ್ದು ಅವರು ಕೇಳೇ ಕೇಳ್ತಾರೆ, ದೇ ಆರ್ ಪರ್ಫೆಕ್ಟ್, ದೇ ಆರ್ ಕರೆಕ್ಟ್, ದೇ ಡೂ ದ ಥಿಂಗ್ಸ್ ಪರ್ಫೆಕ್ಟ್ಲಿ, ಸಕ್ಸಸ್ ಅನ್ನೋದು ನನಗೆ ಬರ್ತ್ ರೈಟ್, ಸಫಲತೆ ನನಗಿದ್ದೇ ಇದೆ, ಪರಮಾತ್ಮನ ಬ್ಲೆಸ್ಸಿಂಗ್ಸ್ ನನ್ನ ಮೇಲಿದೆ. ಮೊದಲು ಮನಸ್ಸನ್ನು ಫೌಂಡೇಶನಿಂದ ಸೆಟ್ ಮಾಡ್ಕೊಳ್ಳಿ. ಮನಸ್ಸನ್ನು ಫೌಂಡೇಶನ್ ಸೆಟ್ ಮಾಡೋಕ್ಕೆ ಎಷ್ಟು ಟೈಮ್ ಕೊಡಬೇಕು ನೀವು? ಜಸ್ಟ್ 30 ಸೆಕೆಂಡ್ಸ್, ಅರ್ಧ ನಿಮಿಷ. ಅರ್ಧ ನಿಮಿಷ ನಿಮ್ಮ ಮನಸ್ಸನ್ನು ಸೆಟ್ ಮಾಡಿಕೊಂಡು ಮತ್ತೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಿ. ಆಗ ನೋಡಿ ನಿಮಗೆ ಹೇಗೆ ಆ ಶಿವನ ಶಕ್ತಿ ನಿಮ್ಮ ಮೇಲೆ, ಅವರ ಮೇಲೆ ವರ್ಕ್ ಆಗುತ್ತೆ ಅಂತ. ಆದರೆ ನಾವೇನು ಮಾಡ್ತೇವೆ, ಮೊದಲು ಪೂರ್ತಿ ಡಿಸ್ಟರ್ಬ್ ಮಾಡ್ಕೊಂಬಿಟ್ಟಿರ್ತೇವೆ ಮನಸ್ಸನ್ನು, ಪೂರ್ತಿಯಾಗಿ ಮನಸ್ಸು ಟೆನ್ಷನ್ ಮಾಡ್ಕೊಂಡಿರ್ತೇವೆ. ಯಾಕಂದರೆ ಒಂದು ಪರಿಸ್ಥಿತಿಯ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಬಿದ್ದಿರುತ್ತೆ, ಆ ಪರಿಸ್ಥಿತಿಯ ಪ್ರಭಾವನ ಸರಿ ಮಾಡ್ಕೊಳ್ಳ್ದೇ ನಾವು ಇನ್ನೊಂದು ಪರಿಸ್ಥಿತಿನ ಎದುರಿಸ್ಲಿಕ್ಕೆ ಹೋಗ್ತೀವಿ. ಒಂದು ಕಡೆ ನಮ್ಮ ಜೀವನದಲ್ಲಿ ಆಗಿರೋ ಪ್ರಾಬ್ಲಮ್ನ
ನಾವು ಮನಸ್ಸಲ್ಲಿ ಹಂಗೆ 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 ಅದನ್ನು ಕ್ಯಾರಿ ಮಾಡಿಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತೇವೆ. ಅವಾಗ ಏನಾಗುತ್ತೆ, ಆಲ್ರೆಡಿ ಮೈಂಡ್ ಪ್ರಾಬ್ಲಮ್ಮಲ್ಲಿದೆ, ಅದನ್ನು ಸಾಲ್ವ್ ಮಾಡಿಲ್ಲ, ಅದರ ಎನರ್ಜಿ ನೆಕ್ಸ್ಟ್ ಪ್ರಾಬ್ಲಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನಾನು ಹೇಳ್ತಾ ಇರೋವಂಥ ಸೂಕ್ಷ್ಮತೆಯನ್ನು ತಾವೆಲ್ಲ ಅರ್ಥಕೊಳ್ತೀರಾ ಅಂತ ಹೇಳ್ತೇನೆ. ನಮ್ಮ ಜೀವನದಲ್ಲಿ ಒಂದೊಂದು ಸೀನ್ ಹೆಂಗೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವು ಒಂದು ಸೀನಲ್ಲಿ ಆಗಿರೋದನ್ನು ಅದರ ಎಫೆಕ್ಟನ್ನು ಇನ್ನೊಂದು ಸೀನಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮ ಆತ್ಮದ ಶಕ್ತಿ ವೀಕ್ ಆಗುತ್ತೆ. ಅದಕ್ಕೆ ನೋಡಿ, ಸಾಕಷ್ಟು ಜನ ಮನೆಯಲ್ಲಾಗಿರುವಂಥ ಪ್ರಾಬ್ಲಮ್ಸ್ನ ವರ್ಕ್ ಪ್ಲೇಸಿಗೆ ತಗೊಂಡು ಬರ್ತಾರೆ. ವರ್ಕ್ ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಬ್ಯಾಕ್ಗ್ರೌಂಡಲ್ಲಿ ಮನೆಯ ಪ್ರಾಬ್ಲಮ್ಸ್ ಅವರ ಮನಸ್ಸನ್ನು ಕಾಡಿಸ್ತಾ ಇರುತ್ತೆ. ಆ ಕಾರಣದಿಂದಾನೇ ಇಲ್ಲೂ ವರ್ಕು ಕರೆಕ್ಟಾಗಿ ಆಗೋದಿಲ್ಲ, ಅಲ್ಲೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಇದಕ್ಕೆ ಕಾರಣ ಇಷ್ಟೇ, ಚೆಕ್ ಆ್ಯಂಡ್ ಚೇಂಜ್ ಇದೆರಡು ಮಾಡ್ಕೊಳ್ಳಲ್ಲ. ಇದೆರಡು ಎಲ್ಲಿವರೆಗೂ ಮಾಡ್ಕೊಳ್ಳಲ್ಲ ಅಲ್ಲಿವರೆಗೂ ಕೂಡ ನಮ್ಮ ಒಳಗಡೆ ಇರ್ತಕ್ಕಂತಹ ಶಕ್ತಿಗಳು ವೀಕ್ ಆಗ್ತಾನೆ ಇರುತ್ತೆ, ಲೀಕ್ ಆಗ್ತಾನೆ ಇರುತ್ತೆ. ಅದನ್ನು ಚಾರ್ಜ್ ಮಾಡ್ಕೋಬೇಕು ಅಂತ ಹೇಳಿದ್ರೇ ನಾವು ಶಿವಯೋಗಿಗಳಾಗಬೇಕು ಅಂತ ಹೇಳೋದು. ಆ ಶಿವಯೋಗವನ್ನೇ ರಾಜಯೋಗ ಅಂತಲೂ ಹೇಳ್ತೇವೆ. ರಾಜಯೋಗ ಅಂತ ಹೇಳಿದ್ರೆ ಈ ಶರೀರ, ಈ ಕರ್ಮೇಂದ್ರಿಯಗಳು, ಈ ಮನಸ್ಸು, ಈ ಬುದ್ಧಿ, ಈ ಸಂಸ್ಕಾರ, ಈ ಪಂಚೇಂದ್ರಿಯಗಳು ಇವೆಲ್ಲ ಕೂಡ ಒಂದು ರಾಜ್ಯವಿದ್ದಂಗೆ. ಈ ರಾಜ್ಯದ ಮಾಲೀಕ ಈ ಶರೀರದಲ್ಲಿರುವಂತಹ ಆತ್ಮ. ಅದನ್ನೇ ನಾವೇನಂತ ಹೇಳ್ತೇವೆ, ನಿರಾಕಾರ ಆತ್ಮ ಅಂತ. ಆ ನಿರಾಕಾರ ಆತ್ಮ ತನ್ನ ಕಂಟ್ರೋಲ್ನ ತಾನು ಇಟ್ಕೊಳ್ಳೋದಕ್ಕೆ ಶಿವಯೋಗಿ ಆಗಬೇಕು. ಯಾವ ರೀತಿಯಲ್ಲಿ ನಾವೀಗ ಟಿ ವಿನ ಸ್ವಿಚ್ ಆನ್ ಮಾಡಬೇಕು ಅಂತ ಹೇಳಿದ್ರೆ, ಟಿ ವಿನ ಸ್ವಿಚ್ ಆನ್ ಮಾಡಿಬಿಟ್ರೆ ಟಿ ವಿ ಬರಲ್ಲ. ಅದು ಯಾವುದ್ರ ಜೊತೆ ಕನೆಕ್ಟ್ ಆಗಿರಬೇಕು, ಸೆಟಲೈಟ್ ಜೊತೆ ಕನೆಕ್ಟ್ ಆಗಿರಬೇಕು. ಆವಾಗ ಸ್ಕ್ರೀನ್ ಮೇಲೆ ನಾವು ಎಲ್ಲ ನೋಡಲಿಕ್ಕೆ ಸಾಧ್ಯ. ಹಾಗೆ ಒಳಗಡೆ ಇರ್ತಕ್ಕಂತಹ ಆತ್ಮ ಆ ಶಿವನ ಜೊತೆಯಲ್ಲಿ ಕನೆಕ್ಟ್ ಆಗಿದೆ ಅಂದರೆ ಸೆಟಲೈಟ್ ಜೊತೆ ಕನೆಕ್ಟ್ ಆಗಿದೆ. ಆ ಶಿವನ ಜೊತೆ ಕನೆಕ್ಟ್ ಆಗಿ ಈ ಇಂದ್ರಿಯಗಳ ಮೂಲಕ ಕೆಲಸ ಮಾಡು, ಕಾರ್ಯ ಮಾಡು. ಅದನ್ನೇ ಏನಂತ ಹೇಳಿದ್ರು, ಕಾಯಕವೇ ಕೈಲಾಸ ಕರ್ಮಯೋಗಿ ಆಗು ಅಂತ ಹೇಳಿದ್ರು. ಕಾಯಕವೇ ಕೈಲಾಸ ಅಂದರೆ ಏನು? ಕೈಲಾಸ ಅಂದರೆ ಶಿವನ ನೆನಪು, ಆ ನಿರಾಕಾರನ ನೆನಪಿರಬೇಕು ನಿನ್ನ ಕರ್ಮದಲ್ಲಿ ಅಂತ. ಆದರೆ ನಾವೇನು ಮಾಡ್ತಾ ಇದ್ದೇವೆ, ಕರ್ಮ ಒಂದು ಕಡೆ ಇಟ್ಬಿಟ್ಟಿದ್ದೇವೆ, ಯೋಗ ಇನ್ನೊಂದು ಕಡೆ ಇಟ್ಬಿಟ್ಟಿದ್ದೇವೆ. ಕರ್ಮ ಒಂದು ಕಡೆ, ಯೋಗ ಒಂದು ಕಡೆ ಇದ್ದರೆ ಅಲ್ಲಿ ಕರ್ಮ ಯೋಗ ಆಗೋದಿಲ್ಲ. ಎಲ್ಲಿ ಕರ್ಮ ಕರೆಕ್ಟ್ ಇರೋದಿಲ್ಲ ಅಲ್ಲಿ ಧರ್ಮನೂ ಕರೆಕ್ಟ್ ಇರಲ್ಲ. ಧರ್ಮ ಅಂದರೆ ನಮ್ಮ ದಿವ್ಯ ಗುಣಗಳು, ಧಾರಣೆ. ಅದು ಖುಷಿ ಆಗ್ಬೋದು, ಶಾಂತಿ ಆಗ್ಬೋದು, ಆನಂದ ಆಗ್ಬೋದು, ಪ್ರೀತಿ ಆಗ್ಬೋದು, ಗೌರವ ಆಗ್ಬೋದು, ಅಥವಾ ಯಾವುದೇ ರೀತಿಯ ಸ್ನೇಹ ಆಗ್ಬೋದು, ಸಹಯೋಗ ಆಗ್ಬೋದು. ಇವೆಲ್ಲ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂದರೆ ಶಿವಯೋಗ ಅತ್ಯಗತ್ಯ. ಎಲ್ಲಿ ತನಕ ಶಿವಯೋಗ ಇರೋದಿಲ್ಲ ಅಲ್ಲಿ ತನಕನೂ ಕೂಡ ಯಾವುದೇ ಮೌಲ್ಯಗಳು ಜಾಗೃತಿ ಆಗೋದಿಲ್ಲ. ನಮಗೆ ಕರೆಕ್ಟಾಗಿರ್ತಕ್ಕಂತಹ ಕನೆಕ್ಟಿವಿಟಿ ಆ ಶಿವನ ಜೊತೆಯಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಆ ವ್ಯಾಲ್ಯೂಸ್ ಕೂಡ ನಮ್ಮಲ್ಲಿ ಹೊರಗಡೆ ಎಂಪವರ್ ಆಗಲ್ಲ, ಸ್ವಶಕ್ತೀಕರಣ ಆಗೋದಿಲ್ಲ. ಆತ್ಮಬಂಧುಗಳೇ, ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನಮ್ಮ ಜೀವನದ ಒಂದೊಂದು ಸೀನ್ನಲ್ಲೂ ನಮ್ಮ ಮೌಲ್ಯಗಳನ್ನು ನಾವು ಉಪಯೋಗಿಸೋದೇ ಯೋಗಿ ಜೀವನ, ಜ್ಞಾನಿ ಜೀವನ. ಕೆಲವರು ಅಂದ್ಕೊಳ್ತಾರೆ ಆಧ್ಯಾತ್ಮಿಕತೆ ಅನ್ನೋದು ಸನ್ಯಾಸಿ ಮಾಡುತ್ತೆ ಅಂತ. ನಾನು ಒಂದು ಕ್ವಶನ್ ಕೇಳ್ತಾನೆ, ಆಧ್ಯಾತ್ಮಿಕತೆ ಸನ್ಯಾಸತ್ವ ಮಾಡೋದಿಲ್ಲ. ಆಧ್ಯಾತ್ಮಿಕತೆ ಜೀವನದಲ್ಲಿ ನಿಮಗೆ ಉಪಯೋಗಿಸ್ಲಿಕ್ಕೆ ಬರಲಿಲ್ಲ ಅಂದರೆ ಅದು ಜೀವನ ಜೀವನ ಆಗಲ್ಲ. ಆಧ್ಯಾತ್ಮಿಕತೆ ಅಂದರೆ ಎಲ್ಲ ಬಿಟ್ಬಿಟ್ಟು ಹೋಗೋದಲ್ಲ. ಆಧ್ಯಾತ್ಮಿಕತೆ ಅಂದರೆ ಒಳಗಡೆ ಇರುವಂಥ ಆತ್ಮದ ಗುಣಗಳನ್ನು ಕರ್ಮದಲ್ಲಿ ಉಪಯೋಗಿಸ್ಬೇಕು. ನಿನ್ನ ಒಳಗಡೆ ಇರ್ತಕ್ಕಂತಹ ಮೌಲ್ಯಗಳನ್ನು ಜಾಗೃತಿ ಮಾಡಬೇಕು, ಅದು ಆಧ್ಯಾತ್ಮಿಕತೆ. ಯು ಆರ್ ಕನೆಕ್ಟಿಂಗ್ ಟು ಯುವರ್ ವ್ಯಾಲ್ಯೂಸ್, ದಟ್ ಈಸ್ ಸ್ಪಿರಿಚುಯಾಲಿಟಿ. ನೋಡಿ, ಈಗ ನಾನು ಕೆಲಸ ಮಾಡ್ತಾನೆ, ಡಿಸ್ಟರ್ಬ್ ಮಾಡಿ ಟೆನ್ಷನ್ ಮಾಡಿಕೊಂಡು ಎಲ್ಲರನ್ನೂ ಬೈಕೊಂಡು ಎಲ್ಲರ ಜೊತೆ ಜಗಳ ಆಡ್ಕೊಂಡು ಮಾಡ್ತಾನೆ, ಅದು ಜಾಬೇ, ಇಲ್ಲ ಅಂತ ಹೇಳಿಲ್ಲ. ಯಾಕಂದರೆ ಸ್ಯಾಲ್ರಿ ಬಂದೇ ಬರುತ್ತೆ, ಕೆಲಸ ಆಯಿತು ಸ್ಯಾಲ್ರಿ ಬಂತು. ಇನ್ನೊಂದು ಕಡೆ ನಾನು ಕೆಲಸ ಮಾಡ್ತಾ ಇದ್ದಾನೆ, ಖುಷಿಯಿಂದ ಮಾಡ್ತಾ ಇದ್ದಾನೆ, ವಿತ್ ಪೀಸ್ ಆಫ್ ಮೈಂಡ್ ಮಾಡ್ತಾ ಇದ್ದಾನೆ, ಎಲ್ಲರ ಜೊತೆಯಲ್ಲೂ ಕೋಆಪ್ರೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾನೆ, ಯಾರ ಜೊತೆಯಲ್ಲೂ ಕೂಡ ನಾನು ನೆಗೆಟಿವ್ನ ಯಾರ ಜೊತೆಯಲ್ಲೂ ಒಬ್ಬರ ಬಗ್ಗೆ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡದೆ ಮಾಡ್ತಾ ಇದ್ದಾನೆ, ಅಲ್ಲೂ ಕೆಲಸ ಮಾಡ್ತಾ ಇದ್ದಾನೆ. ಬಟ್ ಈ ಜೀವನಕ್ಕೂ ಆ ಜೀವನಕ್ಕೂ ಏನು ಡಿಫ್ರೆನ್ಸು? ಈ ಜೀವನ
ಎಲ್ಲಿ ಮೌಲ್ಯಗಳನ್ನು ಆಧಾರ ಇಟ್ಕೊಂಡು ಮಾಡದೆ ಅದನ್ನೇನಂತ ಹೇಳ್ತೇವೆ, ಯೋಗಿ ಜೀವನ ಅಂತೇವೆ. ಮೌಲ್ಯಗಳನ್ನು ಬಿಟ್ಟು ಮಾಡದೆ ಅದು ಭೋಗಿ ಜೀವನ ಅಂತೇವೆ. ಭೋಗಿ ಅಂದರೆ ಏನು? ಸಫರಿಂಗ್, ವ್ಯಥೆ, ವ್ಯಾಕುಲತೆ, ದುಃಖ, ಚಿಂತೆ, ಒಂದು ರೀತಿಯಲ್ಲಿ ಆತಂಕ, ಎಲ್ಲೋ ಒಂದು ಕಡೆ ಭಯ, ಎಲ್ಲೋ ಒಂದು ಕಡೆ ಚಿಂತಾಜನಕ, ಈ ರೀತಿಯಾಗಿ ಮಾಡಿದಾಗ ಅದು ಭೋಗಿ ಜೀವನ. ಎಲ್ಲಿ ತನಕ ನಾವು ಭೋಗಿಸ್ಕೊಂಡು ಜೀವನ ಮಾಡ್ತೇವೆ, ಕೊನೆ ತನಕ ಜೀವನದ ಒಂದು ಸ್ವಾರಸ್ಯನ ಅನುಭವ ಮಾಡೋಕ್ಕೆ ಆಗಲ್ಲ. ಜೀವನದಲ್ಲಿ ಏನು ಎಸೆನ್ಸ್ ತಗೋಬೇಕಾಗಿದೆ ಅದನ್ನು ತಗೊಳಕ್ಕೆ ಆಗಲ್ಲ. ಇದಕ್ಕೆ ಹೇಳಲಾಗುತ್ತದೆ, ಸಾರವನ್ನು ಅರಿತರೆ ಜೀವನ, ವಿಸ್ತಾರದಲ್ಲಿ ಇದ್ದರೆ ಅದು ಜೀವನದ ಕೊನೆ ಸಿಗೋದೇ ಇಲ್ಲ ಅಂತ. ಬೀಜ ಕ್ವಾಲಿಟಿ ಇಲ್ಲ, ಫಲ ಮಾತ್ರ ತುಂಬ ಚೆನ್ನಾಗಬೇಕು ಅನ್ನೋ ಅಪೇಕ್ಷೆ, ಇದು ದೂರದ ಮಾತು. ಬೀಜ ತುಂಬ ಕ್ವಾಲಿಟಿ ಇದೆ, ನಾನು ಬೀಜನ ಕ್ವಾಲಿಟಿಯಾಗಿರೋದನ್ನೇ ನನ್ನ ಜೀವನದಲ್ಲಿ ಬಿತ್ತನೆ ಮಾಡ್ತಾ ಇದ್ದೇನೆ, 100% ಫ್ರೂಟ್ ಅನ್ನೋದು ಕೂಡ ಸಕ್ಸಸ್ಫುಲ್. ಹಾಗೇನೆ ಈಗ ನಾನು ನಿಮಗೆ ತುಂಬ ಸುಂದರವಾದ ಉದಾಹರಣೆ ಕೊಡ್ತೇನೆ. ಒಂದು ಮರ, ಆ ಮರದಲ್ಲಿ ರೆಂಬೆಗಳು, ಕೊಂಬೆಗಳು, ಎಲೆಗಳು ಮತ್ತು ಬೇರುಗಳು ಎಲ್ಲ ಇರುತ್ತೆ. ಆದರೆ ಫೌಂಡೇಶನ್ ಬೀಜ, ಆತ್ಮ, ಆತ್ಮದ ಕ್ವಾಲಿಟೀಸ್, ಆತ್ಮದ ಗುಣಗಳು, ಅದು ಬೀಜ. ಕರ್ಮ, ಜೀವನದಲ್ಲಿ ನಾವು ಮಾಡ್ತಾ ಇರುವಂತಹ ಎಲ್ಲ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟೀಸ್, ಅದು ವರ್ಕ್ ಫೀಲ್ಡ್ ಆಗಿರ್ಬೋದು, ಜಾಬ್ ಫೀಲ್ಡ್ ಆಗಿರ್ಬೋದು, ಫ್ಯಾಮಿಲಿ ಫೀಲ್ಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇದೆಲ್ಲ ಮರ. ವಿಸ್ತಾರ, ವಿಸ್ತಾರನ ಸರಿ ಮಾಡೋಕ್ಕೆ ಹೋಗ್ತೇವೆ, ಸಾರನ ಮರ್ತೋಗ್ತೇವೆ. ಸಾರ ಅಂದರೆ ಕ್ವಾಲಿಟೀಸ್ ಆಫ್ ದ ಸೋಲ್, ವಿಸ್ತಾರ ಅಂದರೆ ಕ್ವಾಂಟಿಟಿ. ತಿಳ್ಕೊಳ್ಳಿ, ನೀವು ಯಾರಿಗೋ ಒಬ್ಬರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು, ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು ವಿಸ್ತಾರ, ಕಣ್ಣಿಗೆ ಕಾಣಿಸ್ತಾ ಇದೆ. ಹೇಗೆ ಒಂದು ಮರ, ಆ ಮರದಲ್ಲಿರೋ ರೆಂಬೆಗಳು ಕಾಣುತ್ತೆ, ಕೊಂಬೆಗಳು ಕಾಣುತ್ತೆ, ಎಲೆಗಳು ಕಾಣುತ್ತೆ, ಹಣ್ಣುಗಳು ಕಾಣುತ್ತೆ, ಎಲ್ಲ ಕಾಣುತ್ತೆ, ಆದರೆ ಕಾಣದೇ ಇರೋದು ಬೀಜ, ಅದು ಸಾರ. ಹಾಗೆ ಈಗ ಯಾರಿಗೋ ನೀವೇನೋ ಹೇಳೋದು, ಅದು ಕಣ್ಣಿಗೆ ಕಾಣಿಸ್ತಾ ಇದೆ, ಅದು ವಿಸ್ತಾರ. ಆದರೆ ಹೇಳೋಕ್ಕೆ ಮೊದಲು ನನ್ನ ಮನಸ್ಸಿನ ಕ್ವಾಲಿಟಿನ ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳೋದು ಅದು ಸಾರ. ಸಪೋಸ್ ಒಂದು ವ್ಯಕ್ತಿ ತುಂಬ ಇಂಡಿಸೆಂಟಾಗಿ ನಡ್ಕೊತಾ ಇದ್ದಾನೆ, 4 ಜನ ಬಂದು ನನಗೆ ಹೇಳ್ತಾರೆ ಇವರು ಇಂಡಿಸೆಂಟ್ ಅಂತ. ಒಂದು ಕಂಪನಿ, ಒಂದು ಆಫೀಸು, ಒಂದು ಹೊರಗಡೆ ಒಂದು ಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಇದ್ದೀವಿ ಅಂದರೆ 16 ಜನ ಅವರವರ ಮನಸ್ಸಿನ ವಿಷಯಗಳನ್ನು ನಮಗೆ ಬಂದು ಹೇಳ್ತಾರೆ. ಆದರೆ ನಮಗೆ ಜಡ್ಜಿಂಗ್ ಪವರ್ ಇರಬೇಕು. ಒಂದು ವೇಳೆ ನಮಗೆ ಅದು ಕರೆಕ್ಟ್ ಅಂತ ಪಕ್ಕ ಆಯಿತು, ಆ ವ್ಯಕ್ತಿಗೆ ಹೇಗೆ ಶಿಕ್ಷಣ ಕೊಡೋದು? ಆ ವ್ಯಕ್ತಿಗೆ ಶಿಕ್ಷಣ ಕೊಡಬೇಕಂದ್ರೆ ಕರೆದುಬಿಟ್ಟು 10 ಜನರ ಮುಂದೆ ಅವಮಾನ ಮಾಡಿಬಿಟ್ಟು, ಬೈದ್ಬಿಟ್ಟು, ಅವ್ರಿಗೆ ಮನಸ್ಸಿಗೆ ನೋವಾಗೋಂಗೆ ಮಾತಾಡಿಬಿಟ್ಟು ಕಳಿಸ್ಬಿಟ್ರೆ ಮುಗ್ದೋಯ್ತು ಅಂತ ಅಂದ್ಕೊಳ್ತೇವೆ. ಬಟ್ ಅಲ್ಲಿಂದನೇ ನಮ್ಮ ಕರ್ಮದ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಅಲ್ಲಿಂದನೇ ನಾವು ಕರ್ಮದ ಬಂಧನದಲ್ಲಿ ಬರ್ತೇವೆ. ವ್ಯಕ್ತಿನ ನಿಮ್ಮಿಂದ ದೂರ ಹಾಕಿರ್ಬೋದು, ಆದರೆ ವ್ಯಕ್ತಿಯ ಮನಸ್ಸು ನಮ್ಮ ಜೊತೆ ಕನೆಕ್ಟ್ ಆಗಿರುತ್ತೆ, ನಮ್ಮ ಮನಸ್ಸು ಅವ್ರ ಜೊತೆ ಕನೆಕ್ಟ್ ಆಗಿರುತ್ತೆ. ಅವ್ರು ಎಷ್ಟು ನಮ್ಮ ಬಗ್ಗೆ ನೆಗೆಟಿವ್ ಮಾಡ್ತಾರೆ, ಎಷ್ಟು ಜನಕ್ಕೆ ನಮ್ಮ ಮೇಲೆ ನೆಗೆಟಿವ್ ಆಗಿ ಹೇಳ್ತಾರೆ, ಅದೆಲ್ಲರ ಮನಸ್ಸಿನ ವೈಬ್ರೇಷನ್ಸ್ ನಮಗೆ ಗೊತ್ತಿಲ್ಲದ ಹಾಗೆ ರೀಚ್ ಆಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ಶಾಂತಿ, ಸುಖ, ಖುಷಿ, ಶಕ್ತಿ ಎಲ್ಲ ಕೂಡ ಲೋಪ ಆಗ್ಬಿಡುತ್ತೆ. ಹಾಗಾದರೆ ಅಂಥ ವ್ಯಕ್ತಿಗೆ ಶಿಕ್ಷಣ ಕೊಡೋದು ಹೇಗೆ? ಬಿಫೋರ್ ಕಾಲಿಂಗ್ ದಟ್ ಪರ್ಸನ್, ಬಿಫೋರ್ ಅಡ್ವೈಸಿಂಗ್ ದಟ್ ಪರ್ಸನ್, ಸೆಟ್ ಯುವರ್ ಮೈಂಡ್ ವಿತ್ ಪಾಸಿಟಿವ್ ಫೀಲಿಂಗ್ಸ್. ಒಂದು ನಿಮಿಷ ಆ ವ್ಯಕ್ತಿಯ ಜೊತೆ ಮಾತಾಡೋಕ್ಕೆ ಮೊದಲು ಆ ಚೈತನ್ಯನಾಗಿರುವ, ಜ್ಞಾನ ಸಾಗರನಾಗಿರುವ, ಸರ್ವಶಕ್ತಿವಂತನಾಗಿರುವ, ಯೋಗೇಶ್ವರನಾಗಿರುವ, ಮುಕ್ತೇಶ್ವರನಾಗಿರುವ, ಸರ್ವ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಕೊಡುವಂತಹ ಜಗದೀಶ್ವರನಾಗಿರೋ ಅವನ ಜೊತೆಯಲ್ಲಿ, ಆ ಶಿವನ ಜೊತೆಯಲ್ಲಿ ಒಂದು ನಿಮಿಷ ನಿಮ್ಮ ಮನಸ್ಸಿನ ಒಂದು ಕನೆಕ್ಟಿವಿಟಿಯನ್ನು ಇಡಿ. ಕನೆಕ್ಟಿವಿಟಿಯಿಂದ ಇಟ್ಟು, ಹೇ ಪ್ರಭು, ಹೇ ಸರ್ವಶಕ್ತಿವಂತ, ಹೇ ತಂದೆ, ಹೇ ಶಿವ, ಹೇ ನಿರಾಕಾರ, ನಾನು ನಿನ್ನಿಂದ ಶಕ್ತಿ ತಗೊಳ್ತಾ ಇದ್ದೇನೆ. ನಿನ್ನ ಒಂದು ನೆನಪಿನ ಶಕ್ತಿ ನನ್ನ ಮನಸ್ಸನ್ನು ಕಾಮ್ ಆಗಿ ಮಾಡ್ತಾ ಇದೆ, ಕೂಲ್ ಆಗಿ ಮಾಡ್ತಾ ಇದೆ, ಸ್ಟೇಬಲ್ ಆಗಿ ಮಾಡ್ತಾ ಇದೆ, ಅಚಲವಾಗಿ ಮಾಡ್ತಾ ಇದೆ. ನಾನು ಯಾರಿಗೆ
ಏನನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅವರಿಗೂ ಕೇಳೋ ಅಂಥ ಶಕ್ತಿ ಪರಿವರ್ತನೆ ಮಾಡ್ಕೊಳ್ಳೋ ಅಂಥ ಶಕ್ತಿ ಸಿಗಲಿ ಅವರ ಜೀವನದಲ್ಲೂ ಪರಿವರ್ತನೆ ಬರಲಿ ಅವರ ಸಂಸ್ಕಾರ ಪರಿವರ್ತನೆ ಆಗಲಿ ನಿನ್ನ ಒಂದು ಶುದ್ಧವಾದ ಪವಿತ್ರವಾದ ಜ್ಞಾನದ ಕಿರಣಗಳು ಅವರಿಗೆ ಹರಡಿ ಅವರ ಮನಸ್ಸು ಕೂಡ ಸ್ವಚ್ಛವಾಗಲಿ ಶುದ್ಧವಾಗಲಿ ಅಂತ ಹೇಳ್ತಾ ಒಂದು ನಿಮಿಷ ನಿಮ್ಮ ಮನಸ್ಸನ್ನು ಸೆಟ್ ಮಾಡ್ಕೊಳ್ಳಿ ಆಮೇಲೆ ಯಾವ ವ್ಯಕ್ತಿಗೆ ಏನು ಹೇಳಬೇಕೋ ಆ ವ್ಯಕ್ತಿಗೆ ಹೇಳಿ ಆದರೆ ಒಳಗಡೆ ಮತ್ತೆ ನೆಗೆಟಿವ್ನ ಕ್ರಿಯೇಟ್ ಮಾಡಬೇಡಿ ಹಾಗೇನಾಗುತ್ತೆ ನೀವು ಪ್ರಾಪರ್ ಚಾನಲ್ ಆಗಿ ಪ್ರಾಪರ್ ವೇಯಲ್ಲಿ ಬ್ರಾಡ್ಕಾಸ್ಟ್ ಮಾಡ್ದಂಗೆ ಆಗುತ್ತೆ ಈಗ ಯಾವುದಾದ್ರೂ ಒಂದು ರಿಲೇ ಬರ್ತಾಯಿದ್ರೆ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಬಟ್ಟೆಗಿಟ್ಟೇನೋ ಅಥವಾ ಯಾವುದಾದ್ರೂ ಒಂದು ಆವರಣಗಳನ್ನು ಮುಚ್ಚಿಬಿಟ್ರೆ ಏನಾಗುತ್ತೆ ಹೇಳಿ ಆ ರಿಲೇ ಬರ್ತಾಯಿದ್ರು ಅದು ಬ್ಲಾಕ್ ಆಗುತ್ತೆ ಹಾಗೆ ನಾವೊಂದು ಪಾಸಿಟಿವ್ ಎನರ್ಜಿ ಒಬ್ಬರಿಗೆ ಕೊಡುವಾಗ ಮಧ್ಯದಲ್ಲಿ ಒಂದು ನೆಗೆಟಿವ್ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲೊಂದು ಆವರಣ ಕ್ರಿಯೇಟ್ ಆಗುತ್ತೆ ಅದು ಹೋಗಲಿಕ್ಕೆ ಬಿಡಲ್ಲ ಇದೆಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸಿನ ಒಂದು ಮೆಕ್ಯಾನಿಸಮ್ ಕಲ್ತ್ಕೋಬೇಕು ಅದಕ್ಕೆ ಕೆಲವರು ಕೇಳ್ತಾರೆ ಸ್ಪಿರಿಚ್ಯಾಲಿಟಿ ಅಂತ ಹೇಳಿದ್ರೆ ಏನು ದೇವರು ದೇವರು ಅಂತಿರೋದ ಅಂತ ಸ್ಪಿರಿಚ್ಯಾಲಿಟಿ ಅಂದರೆ ದೇವರು ದೇವರು ಅಂತಿರೋದಲ್ಲ ಸ್ಪಿರಿಚ್ಯಾಲಿಟಿ ಅಂದರೆ ನಮ್ಮ ಮನಸ್ಸಿನ ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳೋದು ಸ್ಪಿರಿಚ್ಯಾಲಿಟಿ ಅಂದರೆ ನಮ್ಮ ಮನಸ್ಸಿನ ಸಾಫ್ಟ್ವೇರ್ನ ಸರಿ ಮಾಡ್ಕೊಳ್ಳೋದು ಸ್ಪಿರಿಚ್ಯಾಲಿಟಿ ಅಂತ ಹೇಳಿದ್ರೆ ನಮ್ಮ ಜೀವನವನ್ನು ಬಹಳ ಸುಂದರ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಸ್ಪಿರಿಚ್ಯಾಲಿಟಿ ಅಂದರೆ ನಮ್ಮ ಜರ್ನಿಯನ್ನು ಖುಷಿಯಾಗಿ ನಡೆಸೋವಂಥದ್ದು ಅದು ಸ್ಪಿರಿಚ್ಯಾಲಿಟಿ ಆತ್ಮಬಂಧುಗಳೇ ಶಿವಯೋಗಿಗಳೇ ನಾವು ನಮ್ಮ ಜೀವನದಲ್ಲಿ ಏನನ್ನು ಸಾಧನೆ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಎಷ್ಟು ಅಂತ ಅನ್ಕೋಬೇಕು ಅಂದರೆ ಕೇವಲ ಬಾಹ್ಯ ರೂಪದಲ್ಲಿ ಗಳಿಸಿರೋದೇ ಸಾಧನೆ ಅಲ್ಲ ಅದಕ್ಕೆ ಎಂಡೇ ಇಲ್ಲ ನೋಡಿ ಲಕ್ಷ ಸಂಪಾದಿಸೋರು 10 ಲಕ್ಷ ಸಂಪಾದಿಸ್ಬೇಕು ಅಂತಾರೆ 10 ಲಕ್ಷ ಇರೋರು ಕೋಟಿ ಸಂಪಾದಿಸ್ಬೇಕು ಅಂತಾರೆ ಕೋಟಿ ಇರೋರು ಮತ್ತಷ್ಟು ಅಂತಾರೆ ಕ್ವಶನ್ ಮಾರ್ಕಾಗೆ ಜೀವನ ಉಳಿಯುತ್ತೆ ನೀವು ಎಷ್ಟು ಸಂಪಾದಿಸ್ತೀರೋ ಅದು ಯಾರೂ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಸಂಪಾದನೆ ಹೊರಗಡೆ ಎಷ್ಟು ಮಾಡ್ತಾ ಇದೆಯೋ ಒಳಗಡೆ ಎಷ್ಟು ಮಾಡ್ತಾ ಇದೆಯೋ ಆ ಒಳಗಡೆ ಮಾಡೋ ಸಂಪಾದನೆ ಜೊತೆ ಜೊತೆಗೆ ಹೊರಗಡೆ ಸಂಪಾದಿಸು ಸಿಂಪಲ್ ಎಕ್ಸಾಂಪಲ್ ನಿನ್ನ ಜೀವನದಲ್ಲಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಮಕ್ಕಳನ್ನು ಒಳ್ಳೆ ರೀತಿ ಬೆಳೆಸಬೇಕು ಮಕ್ಕಳಿಗೆ ಒಳ್ಳೆ ರೀತಿಯ ಒಂದು ಜಾಬ್ ಸಿಗಬೇಕು ವೆರಿ ಗುಡ್ ಗೋಲ್ ಈಸ್ ವೆರಿ ಗುಡ್ ಬಟ್ ಅಲಾಂಗ್ ವಿತ್ ಎಮೋಷ್ನಲ್ ಸ್ಟ್ರೆಂತ್ ಮಾನಸಿಕ ಬಲ ನಿನ್ನ ಜೀವನದಲ್ಲಿ ನೀನು ಏನೋ ಒಂದು ಅಚೀವ್ ಮಾಡಬೇಕು ಅಚೀವ್ ಬಟ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಡಿಗ್ನಿಟಿ ಈ ರೀತಿ ನಮ್ಮನ್ನು ನಾವು ಆ ಒಂದು ಒಳಗಡೆ ಇರುವ ಆಂತರಿಕ ಮೌಲ್ಯಗಳನ್ನು ಜಾಗೃತ ಮಾಡೋದಕ್ಕೆ ಶಿವಯೋಗವನ್ನು ಮಾಡಲಾಗುತ್ತೆ ತಾವೆಲ್ಲರೂ ಇದನ್ನು ಗಮನದಲ್ಲಿಟ್ಕೊಂಡು ಒಂದು ನಿಮಿಷ ಶಿವಯೋಗವನ್ನು ಮಾಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸಬೇಕು ಅಂತ ಈ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ ನೀವು ನೋಡ್ತಾ ಇದ್ದೀರಾ ಶ್ರೀ ಬಸವ TV ಸಂಸ್ಕಾರದ ಬೆಳಕು ನಿಮಗೆಲ್ಲರಿಗೂ ಶುಭವಾಗಲಿ ಶರಣು ಶರಣು